ಅಂದ್ರೆ ಶಿವನಂ ಕಾಲವನ್ನ ವಸ್ತು ಎಲ್ಲ ಕಡೆ ಇರುವಂತ ಪದವು, ಎಲ್ಲರನ್ನೂ ಪ್ರೇರಣೆ ಮಾಡ್ತಕ್ಕಂತ ಎಲ್ಲ ಕಡೆ ವಾಸ ಸರ್ವಭೂತ ನಿವಾಸಿಯಾಗಿ ಪ್ರೇರಣೆ ಕೂಡ ಪ್ರೇರಣೆ ಮಾಡ್ತಕ್ಕಂತ ಭಗವಂತ ನನಗೆ ಅನುಮತಿ ಕೊಡುವಂತ ನಾನು ಕೇಳಿಕೊಂಡು ನನ್ನ ವಸ್ತುಗೆ ಆ ಭಗವಂತನ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರಂತೆ. ಹೀಗೆ ಕಂಡ ಕಂಡಲ್ಲಿ ಭಗವಂತನ ರೂಪವನ್ನು ಕಾಣುವವರು ವ್ಯಾಪ್ತೋಪಾಸಕರು, ಅವರಿಗೆ ಎಲ್ಲ ಕೇವಲ ಪ್ರತಿಮೆಯಲ್ಲಿ ಮಾತ್ರ ದೇವರು ಕಾಣುವುದಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಸರ್ವತ್ರ ವಿದಿತಾತ್ಮನ ಎಲ್ಲ ಕಡೆಯಲ್ಲೂ ದೇವರು ಕಾಣ್ತಾರೆ. ಹಾಗಾಗಿ ಆ ಮಧ್ವಾಚಾರ್ಯರು ಅಲ್ಲಿ ಎಲ್ಲ ಕಡೆಯಲ್ಲಿ ಕಾಣ್ತಕ್ಕಂಥ ಭೂತ ವಸ್ತು ಫಲ ಗಿಲ ಇಲ್ಲಿದ್ದ ದೇವರಿಗೆ ನಮಸ್ಕಾರ ಮಾಡಿ ಅನುಜ್ಞೆಗೋಸ್ಕರ ನಮಸ್ಕಾರ ಮಾಡಿದ್ದಾರೆ. ನಂತರ ಯಾವ ಗುರುಗಳನ್ನು ಅವರು ಹುಡ್ಕೊಂಡು ಹೋದರು, ವಸ್ತುತತ್ವ ಮಧ್ವಾಚಾರ್ಯರಿಗೆ ಯಾರು ಗುರುಗಳು, ಯಾವ ಗುರುಗಳು ಬೇಕಾಗಿಲ್ಲ, ಪರಮಾತ್ಮನೇ ಗುರು. ಆದರೆ ಲೋಕದಲ್ಲಿ ಒಂದು ಧರ್ಮವನ್ನು ಅವತಾರ ಮಾಡಿದಾಗ ಲೋಕ ಧರ್ಮವನ್ನು ಪರಿಪಾಲನೆ ಮಾಡಬೇಕಾದದ್ದು ಕರ್ತವ್ಯ. ಅವರಿಗೆ ಯಾರ ಅಗತ್ಯವೂ ಇಲ್ಲ, ಪರಮಾತ್ಮನಿಂದ ಅವರಿಗೆಲ್ಲ ಉಪದೇಶ ಆಗಿದೆ, ಅನುಗ್ರಹ ಆಗಿದೆ. ಆದರೂ ಕೂಡ ಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿದಾಗ ಮನುಷ್ಯ ಧರ್ಮವನ್ನು ಮೀರಿ ವರ್ತಿಸಬಾರದು, ಅದನ್ನು ಅನುಸರಿಸಬೇಕು ಎಂಬ ದೃಷ್ಟಿಯಿಂದ ಒಬ್ಬರು ಸನ್ಯಾಸಾಶ್ರಮವೇ ಹಾಗೆ ತಗೊಳ್ಳೋದಲ್ಲ. ಯಾಕೆಂದರೆ ಸನ್ಯಾಸ ಒಂದು ಗುರುಮುಖಿಯಿಂದ ತಗೊಳ್ಬೇಕು. ಈಗ ಎಷ್ಟೋ ಕೆಲವು ಕಡೆಯಲ್ಲಿ ಅದು ಇಲ್ಲವೇ ಇಲ್ಲಂತಾಗಿಬಿಟ್ಟಿದೆ. ತೆಂಗಿನಕಾಯಿ ಇಡುವುದು ಅಂತ ಅದು ನಿಜವಾಗಿ ಕೂಡ ಗುರುಗಳಿಂದ ಉಪದೇಶ ಪಡೀಲೇಬೇಕು. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಯಾಕೆ ಬಂತು ಗೊತ್ತಿಲ್ಲ, ಆ ವೃಂದಾವನದ ಮುಂದೆ ತೆಂಗಿನಕಾಯಿ ಇಟ್ಟು ಸನ್ಯಾಸಾಶ್ರಮ ತಗೊಳ್ಳೋದು. ಆದರೆ ನಿಜವಾಗಿ ಕೂಡ ಗುರು ಮುಖೇನ ಉಪದೇಶ ಪಡೆದು ಪ್ರಕಾರ ದೇವತು ತದುಪ್ತಂ, ಗುರು ಅನುಗ್ರಹಪೂರ್ವಕವಾಗಿ ಉಪದೇಶ ಮಾಡಿದ್ರೇನೆ ಅದು ಸಫಲವಾಗುತ್ತೆ. ಅದರಿಂದಾಗಿ ಪ್ರಣವದಂತಹ ದೊಡ್ಡ ಮಂತ್ರವನ್ನು ನಾವು ಗುರುಮುಖೇನೇ ಪಡಿಬೇಕಾದ ಅಂತಹ ಒಂದು ದೊಡ್ಡ ಕೇಸ್ ಆಗಬೇಕು. ಏನು ಏನು ನನ್ನ ವೃಂದಾವನದಲ್ಲಿ ಎದುರು ನಿಂತು ತಕೋ ಅಂತ ಹೇಳಿ ಎಲ್ಲಾದರೂ ಸ್ಪೆಷಲ್ ಆಗಿ ಸ್ವಪ್ನದಲ್ಲಿ ಏನಾದರೂ ಸೂಚನೆ ಆದರೆ ಬೇರೆ, ಅದು ಇಲ್ಲಂತಾದರೆ ನಾವು ಹಾಗೆ ನಾವೇ ಅದನ್ನು ಮಾಡುವ ಅಷ್ಟು ಸಮರ್ಥನೆ ಕಾಣೋದಿಲ್ಲ. ಗುರುಗಳು ಬೇಕೇ ಮಧ್ವಾಚಾರ್ಯರು ಜಗತ್ತು ನನಗೆ ಯಾಕೆ ಬೇಕಂತ ತೆಂಗಿನಕಾಯಿ ತಗೊಂಡು ಮಾಡಿಲ್ಲ, ಅವರು ಗುರುಗಳನ್ನು ಹುಡ್ಕೊಂಡು ಹೋದರು. ಆಚಾರ್ಯರು ಕೂಡ ಅಂದರೆ ಸನ್ಯಾಸಾಶ್ರಮಗಳಿಗೆ ಗುರುಮುಖೇನೇ ಉಪದೇಶ ಪಡೆದು ಅದು ಸಂಪ್ರದಾಯಬದ್ಧವಾಗಿ ಉಪದೇಶ ಪಡಬೇಕು ಅಂತ ತೋರ್ಸಕ್ಕೋಸ್ಕರವೇ ಆಚಾರ್ಯರಿಗೆ ಅದು ಅಗತ್ಯ ಇರಿದ್ರು ಕೂಡ ಹುಡುಕಿದ್ರಂತೆ. ಕೃಷ್ಣೆಯ ಕರಸಿದ್ಧ ಶುದ್ಧಾನ್ನ ಗ್ರಹಣದಿ ಕೃಷ್ಣನಲ್ಲಿ ಶುದ್ಧ ಮತಿಯುಳ್ಳ ಯತಿಯಿಂದ ಕೃಷ್ಣ ಪ್ರಿಯಾಶ್ರಮದ ದೀಕ್ಷಾ ಗ್ರಹಣದಿನಿ ಕೃಷ್ಣೇಷ್ಠ ಪೂರ್ಣ ಪ್ರಜ್ಞಾನಾಮ ಭೂಷಿತನಾದೆ. ಏನಾಯ್ತಂದ್ರೆ ಯಾರ್ಯಾರನ್ನು ಅವರು ಹುಡ್ಕೊಂಡು ಹೋಗಿದ್ದಾರೆ, ಒಳ್ಳೆಯ ಗುರುಗಳನ್ನೇ ಹುಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅಚ್ಯುತ ಪ್ರಜ್ಞರು, ಅಚ್ಯುತ ಪ್ರಜ್ಞರು ಅಂತಿದ್ರು, ಅಚ್ಯುತ ಪ್ರೇಕ್ಷರು, ಅವರು ಅನಂತೇಶ್ವರನ ಉಪಾಸಕರು. ಉಡುಪಿ ಅನಂತೇಶ್ವರನಲ್ಲಿ ವಿಶೇಷ ಉಪಾಸನೆ ಮಾಡ್ತಕ್ಕಂಥವ್ರು. ಅವರಿಗೆ ಬೇರೆ ನಾನೇ ದೇವರು ಅಂತ ಹೇಳಿ ಶಾಸ್ತ್ರವನ್ನೇ ಓದ್ಕೊಂಡವರು, ಆ ಸಂಸ್ಕಾರವೇ ಅವರಿಗಿದೆ. ಆದರೆ ಸಾತ್ವಿಕರು ಅವರು, ಸನ್ಯಾಸಿಗಳು. ಹಿಂದಿನ ಜನ್ಮದಲ್ಲಿ ಹಸ್ತಿನಾಪುರದಲ್ಲಿ ದ್ರೌಪದಿ ಆ ಹಸ್ತಿನಾಪುರದಲ್ಲಿ ಓಡಾಡ್ತಾ ಸನ್ಯಾಸಿಗಳಾಗಿ ಭಿಕ್ಷಾಟನೆ ಮಾಡ್ತಾ ಇದ್ರು. ಮಧುಕರ ವೃತ್ತಿ ಅವರದ್ದು. ಈ ಜೇನುನೊಣ ಎಲ್ಲ ಕಡೆಯಲ್ಲಿ ಜೇನನ್ನು ಯಾರಿಗೂ ತೊಂದರೆ ಇಲ್ಲದ ರೀತಿಯಲ್ಲಿ, ಹೂವಿಗೆ ಏನು ನೋವಾಗದ ರೀತಿಯಲ್ಲಿ ಸಂಗ್ರಹ ಮಾಡುತ್ತೆ. ಹಾಗೆ ಆ ಭಿಕ್ಷು ಆದವರವರು ಯಾರಿಗೂ ಭಾರ ಆದಾಗ ಎಲ್ಲ ಕಡೆಗೆ ಹೋಗಿ ಹೋಗಿ ಏನು ಮಾಡ್ತಾ ಇದ್ರು, ಭಿಕ್ಷಾಟನೆ ಮಾಡ್ತಾ ಇದ್ರು. ಅದು ಮಧುಕರ ವೃತ್ತಿ. ಆವಾಗ ಹಸ್ತಿನಾಪುರದಲ್ಲಿರುವಾಗ ದ್ರೌಪದಿ ದೇವಿ ಸಿದ್ಧ ಮಾಡಿದ ಭಿಕ್ಷೆಯನ್ನು ಭಿಕ್ಷಾನ್ನವನ್ನು ಸ್ವೀಕಾರ ಮಾಡ್ತಾ ಇದ್ರು. ಭಾರತೀ ದೇವಿ ದ್ರೌಪದಿ ಅಂದರೆ ಅವಳು ಸಿದ್ಧ ಮಾಡಿರ್ತಕ್ಕಂಥ ಅನ್ನವನ್ನು ಆ ಸ್ವೀಕಾರ ಮಾಡಿದ್ರಿಂದಾಗಿ ಕೃಷ್ಣನಲ್ಲಿ ಶುದ್ಧ ಮತಿಯುಳ್ಳ ಯತಿಯಿಂದ ಒಳ್ಳೆ ಶುದ್ಧವಾದ ಬುದ್ಧಿ ಪರಮಾತ್ಮನಲ್ಲಿ ಬಂದಿತ್ತಂತೆ. ದ್ರೌಪದಿ ಕೈಯಿಂದ ಅನ್ನ ಮಾಡಿದ್ದನ್ನು ಸ್ವೀಕಾರ ಮಾಡಿದ್ದಕ್ಕೆ ಆ ಜನ್ಮಾಂತರದಲ್ಲಿ ಮಾಡಿದ ಒಂದು ಪ್ರಭಾವದಿಂದ ಈ ಕಾಲದಲ್ಲಿ ಈ ಜನ್ಮದಲ್ಲಿಯೂ ಕೂಡ ಅವರಿಗೆ ಒಳ್ಳೆ ಶುದ್ಧವಾದ ಮತಿ ಉಳ್ಳವರಾಗಿದ್ದರು. ಕೃಷ್ಣ ಪ್ರಿಯಾಶ್ರಮ, ಯಾಕಂದ್ರೆ ಯಾವಾಗಲೂ ಸರಸ್ವತಿ ಭಾರತೀಯರೇ ಅನ್ನ ಮಾಡುವವರಲ್ಲ, ಸಾಕ್ಷಾತ್ ಪರಮಾತ್ಮ ಅವರೇ ಕೈಯಿಂದ ಅನ್ನ ಮಾಡಿದ ಮತ್ತು ತಿಂದರೆ ಬುದ್ಧಿ ಒಳ್ಳೇದು ಬರದೆ ಇನ್ನೇನು ಬರಬೇಕು. ಆಯಿತಾ, ಅವರು ಏನು ಮಾಡಿದರು, ಅವರಲ್ಲಿ ಬೇಡ್ಕೊಂಡಿದ್ದಾರೆ ನನಗೆ ಸನ್ಯಾಸಾಶ್ರಮ ಕೊಡಬೇಕು ಅಂತ. ಆವಾಗ ಕೃಷ್ಣಪ್ರಿಯಾಶ್ರಮದ ದೀಕ್ಷಾ ಗ್ರಹಣದಿ, ಅದಕ್ಕಿಂತ ಸನ್ಯಾಸಾಶ್ರಮ ತಗೊಳ್ಳೋದಕ್ಕಿಂತ ಮೊದಲು ಎಲ್ಲ ಮಾಡಬೇಕು, ಪಿತೃಕಾರ್ಯಾದಿಗಳನ್ನು ಮಾತೃಕಾರ್ಯಾದಿಗಳನ್ನು ಕಾರ್ಯಾದಿ ಮಾಡಬೇಕು, ಆತ್ಮಶ್ರಾದ್ದ ಮಾಡ್ಕೊಳ್ಬೇಕು, ಶಾಕಲ್ಯ ಹೋಮ ಆ ಹೋಮ ಈ ಹೋಮ ಎಲ್ಲ ಮಾಡಬೇಕು.
ಅದೆಲ್ಲ ಮಾಡಿಸಿಕೊಂಡು ಆಚಾರ್ಯರು ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸಾಶ್ರಮ ತಗೊಂಡ್ರು. ಕೃಷ್ಣನಲ್ಲಿ ಶುದ್ಧಮತಿ ಉಳ್ಳ ಯತಿಯಿಂದ ಕೃಷ್ಣೆಯ ದ್ರೌಪದಿಯ ಕೈಯಿಂದ ಶುದ್ಧವಾದ ಅನ್ನ ತಿಂದು ಅದರಿಂದ ಅನ್ನ ಸ್ವೀಕಾರ ಮಾಡಿ ಕೃಷ್ಣನಲ್ಲಿ ಶುದ್ಧಮತಿ ಉಳ್ಳ ಯತಿ ಅಚ್ಯುತ ಪ್ರೇಕ್ಷರಿಂದ ಕೃಷ್ಣ ಪ್ರಿಯಾಶ್ರಮದ ದೀಕ್ಷಾಗ್ರಹಣದಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ತುರಿಯೇ ಪ್ರೀತಿರ್ ಮಮ ಗರಿಯಸಿ ತುರಿಯೇ ಆಶ್ರಮೇ ನನಗೆ ನಾಲ್ಕನೇ ಆಶ್ರಮದಲ್ಲಿ ಬಹಳ ಪ್ರೀತಿ ಅಂತ ದೇವರೇ ಹೇಳ್ತಾರೆ ಸನ್ಯಾಸಾಶ್ರಮದಲ್ಲಿ. ಹಾಗಾಗಿ ಅಂತಹ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಸನ್ಯಾಸಾಶ್ರಮದ ದೀಕ್ಷವನ್ನು ಆ ಅಚ್ಯುತ ಪ್ರೇಕ್ಷರಿಂದ ಪಡೆದು ಕೃಷ್ಣೇಷ್ಟ ಪೂರ್ಣ ಪ್ರಜ್ಞ ನಾಮ ಭೂಷಿತನಾದೇ. ಕೃಷ್ಣ ಅಂದರೆ ವೇದವ್ಯಾಸರಿಗೆ ಇಷ್ಟ, ವೇದವ್ಯಾಸರಿಗೆ ಇಷ್ಟರಾಗಿರ್ತಕ್ಕಂತಹ ಅವರು ನೀವು ಪೂರ್ಣಪ್ರಜ್ಞ ಎಂಬ ಹೆಸರನ್ನು ತಮ್ಮ ನಿಮ್ಮ ಗುರುಗಳಿಂದ ಪಡೆದಿದ್ದೀರಿ. ಅನ್ವರ್ಥ ನಾಮ ದಶ ಪ್ರಮತಿ ಅಂತ ವೇದ ಹೇಳ್ತಾ ಇದೆ. ದಶ ಅಂದರೆ ಪೂರ್ಣ, ಪ್ರಮತಿ ಅಂದರೆ ಬುದ್ಧಿ, ಪೂರ್ಣಪ್ರಜ್ಞ ಎಲ್ಲವೂ ಅದು ಸನ್ಯಾಸಾಶ್ರಮ ಕೊಟ್ಟು ಆಗ ಪಡೆದಿರತಕ್ಕಂಥ ನಾಮ ಪೂರ್ಣಪ್ರಜ್ಞ, ಅದನ್ನೇ ದಶ ಪ್ರಮತಿ ಅಂತ ಹೇಳ್ತಾ ಅಂತ ನಾಮದಿಂದ ಸಾರ್ಥಕವಾಗಿ ಅಲಂಕೃತನಾದೆ. ಅದಾದ ನಂತರ ಏನಾಯಿತು, ಈ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ನಂತರ ಒಂದು ಘಟನೆ ನಡೆಯಿತು ಅಂತ ಹೇಳ್ತಾರೆ. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ 40 ದಿನ ಆಗಿದೆ. ಆವಾಗ ನಿಜ ಗರ್ವಿಗೆ ದೇಶಿಕ ರೂಪದೆ ನೀನು ಅಜಸಮನಿತ ಬಿಟ್ಟ ದತ್ತನ. ಸರಿ, ಇವರು ಏನು ಮಾಡಿದರು ಅಚ್ಯುತ ಪ್ರೇಕ್ಷರು, ಅವರು ನಾನೇ ದೇವರು ಅಂತ ಹೇಳ್ತಕ್ಕಂಥ ಮತದ ಸಂಸ್ಕಾರ ಪ್ರಭಾವಕ್ಕೆ ಒಳಗಾದವರು. ಒಮ್ಮೆ ಅವರ ಗುರುಗಳು ಹೇಳ್ತಾರಂತೆ, ಅವರ ಗುರುಗಳು ದೇಹೋತ್ಕ್ರಮಣ ದೇಹದಿಂದ ಉತ್ಕ್ರಮವಾದ ಕಾಲ ಕರೆದು ಹೇಳ್ತಾರಂತೆ, ನಾನೇ ದೇವರು, ಇದೆಲ್ಲ ಅಜ್ಞಾನ ಕಲ್ಪಿತ, ಜ್ಞಾನ ಬಂದಂತೆ ಎಲ್ಲ ಇದು ಬಾಧಿತ ಆಗತ್ತೆ ಅಂತ ಹೇಳ್ತಕ್ಕಂಥ ಮತದಲ್ಲಿ ವಿಶ್ವಾಸ ಮಾಡಬೇಡ. ಯಾರಿಗೂ ನಾನೇ ದೇವರು ಎಂಬ ತತ್ವದ ಸಾಕ್ಷಾತ್ಕಾರ ಆಗಲೇ ಇಲ್ಲ. ಅಹಂ ಬ್ರಹ್ಮ ಅಂತ ಹೇಳಿದ ತತ್ವ ಸಾಕ್ಷಾತ್ಕಾರ ಎಷ್ಟು ಜನರು ಹಿಂದೆ ಉಪಾಸನೆ ಮಾಡಿದ್ದಾರೆ, ಯಾರಿಗೂ ಅದಾಗಿಲ್ಲ. ಅಂಥ ಜ್ಞಾನ ಬರುವುದೇ ಇಲ್ಲಂತಾದ ಮೇಲೆ ಆ ಜ್ಞಾನದಿಂದ ಈ ಜಗತ್ತೆಲ್ಲ ಬಾಧಿತ ಆಗತ್ತೆ ಅಂತ ಹೇಳ್ತಕ್ಕಂಥ ಮಾತು ಅರ್ಥ ಇಲ್ಲದ್ದು. ಹಾಗಾಗಿ ನೀನು ಸರಿಯಾದ ತತ್ವಜ್ಞಾನಕ್ಕೋಸ್ಕರ ದೇವರನ್ನ ಅನಂತೇಶ್ವರನ್ನು ಮರೆ ಹೋಗು ಅಂತ ಹೇಳಿ ಅವರು ಪ್ರಾಣ ಬಿಟ್ಟರಂತೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾ ಇದ್ರು, ಸರಿಯಾದ ತತ್ವಜ್ಞಾನಕ್ಕೋಸ್ಕರ ಗುರುಗಳಿಂದ ಪ್ರೇರಿತರಾಗಿ ಅನಂತೇಶ್ವರನನ್ನು ಚೆನ್ನಾಗಿ ಉಪಾಸನೆ ಮಾಡ್ತಾ ಇದ್ರು. ಆವಾಗ ಭವಿಷ್ಯತ ಶಿಷ್ಯವರ ದಿವಿದ್ಯಮಾಂ ಅಲ್ಲಿ ಒಬ್ಬನ ಒಳಗೆ ಪ್ರವೇಶ ಮಾಡಿ ಅನಂತೇಶ್ವರ ಮೊದಲೇ ಸೂಚನೆ ಕೊಟ್ಟಿದ್ರು, ನಿನಗೊಬ್ಬ ಶಿಷ್ಯ ಬರ್ತಾನೆ, ಅವನಿಂದ ನೀನು ನನ್ನನ್ನು ತಿಳ್ಕೋ, ನಿನಗೆ ಸರಿಯಾದ ಜ್ಞಾನ ಬರುತ್ತೆ ಅಂತ ಮೊದಲೇ ಸೂಚನೆ ಕೊಟ್ಟಿದ್ದಂತೆ ಅನಂತೇಶ್ವರ ಒಬ್ಬ. ಈಗ ಏನಾಯಿತು, ಯಾವಾಗ ಮಧ್ವಾಚಾರ್ಯರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಶಿಷ್ಯರಾದರೂ ಒಬ್ಬ ಪುರುಷನೊಳಗೆ ಪ್ರವೇಶ ಮಾಡಿದ ಅನಂತೇಶ್ವರ. ಮಧ್ವಾಚಾರ್ಯ ರಟ್ಟೆ ಕೈ ಹಾಕ್ಲಿಕ್ಕೆ ಯಾರಿಗೆ ತಾಕತ್ತಿದ್ರೆ, ಸಾಮಾನ್ಯ ಜನರಿಗೆ ಮಧ್ವಾಚಾರ್ಯ ರಟ್ಟೆ ಕೈ ಹಾಕ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಆ ನರ ಒಬ್ಬ ಯಾರೋ ಒಬ್ಬ ಪುರುಷ ಅವನೊಳಗೆ ಅನಂತೇಶ್ವರ ಪ್ರವೇಶ ಮಾಡಿದ ಆದೇಶ ಆವೇಶಗೊಂಡು ಅವಾಗ ಮಧ್ವಾಚಾರ್ಯ ಕೈ ಹಿಡ್ಕೊಂಡ್ಬಿಟ್ಟು ಸೀದೆ ಹೇಳ್ಕೊಂಡು ಬಂದು, ಇವನೇ, ಇವನಿಂದ ನೀನು ತತ್ವಜ್ಞಾನ ಪಡಿ ಅಂತ ಅನಂತೇಶ್ವರ ದೇವರು ತಂದು ನಿಲ್ಲಿಸಿಬಿಟ್ರಂತೆ. ಮಧ್ವಾಚಾರ್ಯ ತಂದು ಆ ಅಚ್ಯುತ ಪ್ರೇಕ್ಷರ ನಿಲ್ಲಿಸಿಬಿಟ್ಟಿದ್ದಾರೆ. ನಿಜ ಗುರುವಿಗೆ ದೇಶಿಕ ರೂಪದಿ ನೀನು ಅಜಸಮ ನರಾವಿಟ್ಟನಿಂದ ದತ್ತಾದೆ. ನಿಮ್ಮ ಗುರುಗಳಿಗೆ ಅಚ್ಯುತ ವ್ಯಕ್ತಿಗೆ ಉಪದೇಶ ರೂಪದಲ್ಲಿ ನೀನು ನರಾವಿಟ್ಟನಾದ ಆ ಅನಂತೇಶ್ವರನಿಂದ ಕೊಡಲ್ಪಟ್ಟಿ ಅಜೇರಿತ ಗುರುಹಿತ ಜಾಹ್ನವಿ ಬರಲು ನಿಜ ಜನಕ್ಕೆ ಸ್ನಾತನಾದೆ ತರ್ಗಾಧ್ಯದೀತ. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ನಂತರ ಏನಾಯಿತು ಅಂದರೆ, ಇವರಿಗೆ ಗಂಗಾ ಸ್ನಾನ ತೀರ್ಥ ಸ್ನಾನ ಮಾಡಬೇಕು ಅಂತ ಆಚಾರ್ಯರು ಅಂದ್ಕೊಂಡಿದ್ದಾರೆ. ಆಗ ಗುರುಗಳ ಹತ್ರ ಹೇಳ್ತಾ ಇದ್ದಾರೆ, ನಾನು ತೀರ್ಥಯಾತ್ರೆಗೆ ಹೋಗಬೇಕು, ಅನುಮತಿ ಕೊಡ್ರಿ ಅಂತ. ಈಗ ಬಹಳ ಸಂಕಟದಲ್ಲಿ ಸಿಗ್ತು, ತೀರ್ಥಯಾತ್ರೆಗೆ ಹೋಗು ಅಂತ ಒಪ್ಪಿಗೆ ಕೊಟ್ರೆ ಪ್ರಿಯನ ಶಿಷ್ಯನ ವಿರಹವನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ, ಬೇಡ ಅಂತ ಹೇಳಿಬಿಟ್ರೆ ಅದು ತಪ್ಪು. ತೀರ್ಥಯಾತ್ರೆ ಮಾಡೋ ಬೇಡ ಹೋಗ್ಬೇಡ ಅಂತ ಹೇಳೋದು ತಪ್ಪು, ಹೋಗು ಅಂತ ಒಪ್ಪಿಗೆ ಕೊಟ್ರೆ ಆ ಶಿಷ್ಯನ ವಿರಹ ತಡ್ಕೊಳ್ಳಿಕ್ಕಾಗೋದಿಲ್ಲ. ಬಹಳ ಆಪತ್ತಿನಲ್ಲಿ ಸಿಕ್ಕೊಂಡ್ಬಿಟ್ರಂತೆ, ನನಗೆ ದೊಡ್ಡ ಸಮಸ್ಯೆ ಆಗಿದೆ ಅನಂತೇಶ್ವರ, ನೀನೇ ಈ ಸಮಸ್ಯೆಯನ್ನು ಪರಿಹಾರ ಮಾಡುವಂತ ಅನಂತೇಶ್ವರನಿಗೆ ಆ ಗುರುಗಳಾಗಿರ್ತಕ್ಕಂಥ ಅಚ್ಯುತ ಪ್ರೇಕ್ಷರು ಮರೆ ಹಾಕಿದಾಗ ಅನಂತೇಶ್ವರ ಏನು ಮಾಡಿದಂದ್ರೆ, ಒಬ್ಬನ ಒಳಗೆ ಪ್ರವೇಶ ಮಾಡಿ ಇತಸ್ಥಿತಿಯೇ ದಿವತೇಜು ನಿಮ್ಮಗ
ಸಕ ಮಾಕ ತಟಾಕಮಾವೃತೆ ಅಥೋ ನಯಾಯ. ಅಲ್ಲಪ್ಪ, ನೀನ್ಯಾಕೋ ಗಂಗಾ ನದಿಯಿಂದಲೇ ಹೋಗ್ತೀಯ? ನಾವು ನಮ್ಮ ಸರೋವರಕ್ಕೇನೆ ಇತ ಸ್ಥಿತಿಯೇ, ನಾಡ್ದು ಗಂಗೆ ಬರ್ತಾರೆ. ನಮ್ಮ ಸರೋವರ ಅಂದರೆ ಅಲ್ಲಿ ನಿಜವಾಗಿ ಕೂಡ ಅನಂತೇಶ್ವರನಿಗೆ ನೀರಿಗೆ ಅಭಿಷೇಕಕ್ಕೆಲ್ಲ ಅಲ್ಲಿಂದೇ ನೀರು ತಗೊಂಡು ಹೋಗಿದ್ರು ಆ ಸರೋವರದಿಂದ ಅಂತ ಅರ್ಥ ಆಗತ್ತೆ. ಯಾಕೆ ಹೋಗ್ತಾ ಇದ್ದೀನಿ ಗಂಗೆ? ನೀನಿದ್ದಲ್ಲಿಗೆ ತಟಾಕಕ್ಕೆ ಬರ್ತಾ ಇದ್ದಾಳೆ, ನೀನು ಹೋಗ್ಬೇಡ ಅಂತ ಕರುಣಾಕರನಾಗಿರ್ತಕ್ಕಂಥ ಅಚ್ಯುತ ಪ್ರೇಕ್ಷರ ಮೇಲೆ ಕರುಣೆ ತೋರಿ ಅವರು ಒಬ್ಬ ಪುರುಷರೊಳಗೆ ಪ್ರವೇಶ ಮಾಡಿ ಅನಂತೇಶ್ವರ ಹೇಳಿದಾಗ ಮಧ್ವಾಚಾರ್ಯರು ತೀರ್ಥಯಾತ್ರೆಗೆ ಹೋಗುವಂತಹ ನಿರ್ಧಾರವನ್ನು ಬದಲಿಸಿದ್ದಾರೆ. ಆಗ ಯಥಾ ಪ್ರಕಾರವಾಗಿ ಮೂರನೇ ದಿವಸಕ್ಕೆ ಗಂಗೆ ಬಂದಿದ್ದಾಳೆ. ಮಧ್ವಾಚಾರ್ಯರಲ್ಲಿ ಸ್ನಾನ ಮಾಡಿದರು, ಮಧ್ವಾಚಾರ್ಯರ ಜೊತೆಗೆ ಎಲ್ಲಾ ಜನರು ಕೂಡ ಸಂತೋಷದಿಂದ ಸ್ನಾನ ಮಾಡಿದರು. ಹಾಗಾಗಿ ಆನಂದ ತೀರ್ಥರಿದ್ದಲ್ಲಿಗೇ ಗಂಗೆ ಓಡಿ ಬಂದು ಅತ್ತೆ ಆನಂದ ತೀರ್ಥರ ಮೇಲೆ ಪರಮಾತ್ಮ ಮಾಡಿದ ಅನುಗ್ರಹಕ್ಕೆ ಸೂಚಕವಾಗಿ ಪ್ರತಿ 12 ವರ್ಷಕ್ಕೊಮ್ಮೆ ಗಂಗೆ ಬರ್ತಾಳಂತೆ ಮಧ್ವ ಸರೋವರಕ್ಕೆ. ತದನುಗ್ರಹ ಅಂತೀನಿ, 12 ವರ್ಷಕ್ಕೊಮ್ಮೆ ಬರ್ತಾಳೆ. ಆದರೆ ಅದು ನಮಗೆ ಈಗ ಕಾಣೋದಿಲ್ಲ, ಯಾಕಂದ್ರೆ ನಮ್ಮ ಗುರುಗಳು ಖಂಡಿತರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗುರುಗಳ ಭಾಗೀರಥಿ ಗುಡಿ ಇದೆಯಲ್ಲ, ಅಲ್ಲಿಂದ ಸಿಕ್ಕಾಪಟ್ಟು ಬೆಳ್ಳಗೆ ನೀರು ಬಂತಂತೆ. ಅದು ನಮ್ಮ ಗುರುಗಳು ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಗುರುಗಳಿಗೆ ಕಂಡಿದೆ, 12 ವರ್ಷಕ್ಕೊಮ್ಮೆ ಗಂಗೆ ಬರ್ತಾಳೆ. ಅಷ್ಟು ಅಲ್ಲಿ ಗಂಗೆ ಅಂದರೆ ಪರಮಾತ್ಮ ಅನುಗ್ರಹ ಮಾಡಿದ ಅಜೇರಿತ ಅಜ ಅಂದರೆ ಪರಮಾತ್ಮನಿಂದ ಪ್ರೇರಿತರಾಗಿ ಗುರುಹಿತವಾದ ಜಾಹ್ನವಿ ಬರ್ತಾಳೆ. ಗುರುವಿಗೆ ಹಿತ ಮಾಡಿದ್ದವಳು ಅಚ್ಯುತ ಪ್ರೇಕ್ಷರಿಗೆ, ಜಾಹ್ನವಿ ಬರಲು ನಿಜ ಸರಕ್ಕೆ ಸರೋವರಕ್ಕೆ ಸ್ನಾತನಾದೆ. ಅಲ್ಲಿ ನೀವು ಸ್ನಾನ ಮಾಡಿದ್ರ ಒಂದು ವಿಶೇಷಣ ಕೊಡ್ತಾರೆ, ತರ್ಕಾಢ್ಯಜೇತ. ತರ್ಕ ವಿದ್ವಾಂಸರಲ್ಲಿ ಬಲಿಷ್ಠನಾಗಿರ್ತಕ್ಕಂಥ ತರ್ಕವಿದ್ಯಾ ಸಂಪನ್ನನಾದ ವಾಸುದೇವ ಎಂಬ ಪಂಡಿತನನ್ನು ಗೆದ್ರಿ. ಏನಾಯಿತು, ಇವರಿಗೆ ಸನ್ಯಾಸಾಶ್ರಮ ಆಗಿ 40 ದಿವಸ ಆಗಿ, ಆ 40 ದಿವಸ ಆದ ನಂತರ ಒಬ್ಬ ಒಳ್ಳೆ ತರ್ಕ ವಿದ್ವಾಂಸ ಅವನು ಎಲ್ಲರನ್ನ ಗೆದ್ದು ಪಂಡಿತರನ್ನ ಒಳ್ಳೆ ವಿಜಯ ಪತ್ರವನ್ನು ಸಂಪಾದನೆ ಮಾಡಿದ್ದ ಅಂತನು ಮಧ್ವಾಚಾರ್ಯರ ಹತ್ರ ಬಂದಿದ್ದಾನೆ. ಮಧ್ವಾಚಾರ್ಯ ಒಂದು ಮುಹೂರ್ತದಲ್ಲೇನೆ ಆ ತರ್ಕದಲ್ಲಿ ವಿದ್ವಾಂಸನಾದವನ್ನು ಬಾಯಿ ಮುಚ್ಚಿಸಿಬಿಟ್ರು. ಒಂದು ಅವನು ಎಷ್ಟು ವರ್ಷದಿಂದ ಪರಿಶ್ರಮ ಪಟ್ಟು ಎಲ್ಲ ಕಡೆಯಲ್ಲಿ ಓಡಾಡಿ ಏನು ಒಂದು ವಿಜಯ ಪತ್ರವನ್ನು ಸಂಪಾದನೆ ಮಾಡಿದ್ದ ಆಚಾರ್ಯರು ಒಂದು ಮುಹೂರ್ತದಲ್ಲೇ ಅವನನ್ನು ಸೋಲಿಸಿ ವಿಜಯ ಪತ್ರವನ್ನು ಅಂದರೆ ವಿಜಯಿಗಳಾದರು. ಈ ರೀತಿಯಾಗಿ ತರ್ಕದಲ್ಲಿ ದೊಡ್ಡ ವಿದ್ವಾಂಸನಾದ ವಾಸುದೇವ ಪಂಡಿತನನ್ನು ಆಚಾರ್ಯರು ಗೆದ್ದುಬಿಟ್ರು. ಇದು 40ನೇ ದಿನದ ಸನ್ಯಾಸಾಶ್ರಮ ಆಗಿ ಅಂತ ಹೇಳ್ತಾ ಇದ್ದಾರೆ. ವೇದಾಂತ ಪೀಠದಲ್ಲಿ ಗುರು ಸ್ಥಾಪಿತನಾದೆ, ವೈದಿಕ ಮಧ್ವನಾಮ ಗುರುಮಿತ್ರ ಶಿಷ್ಯರ ವೇದ ದೂರ ತರ್ಕ ವಿದಗ್ಧತೆ ದಗ್ಧ ಮಾಡಿ ವೇದೇಢ್ಯ ಅನುಮಾನ ತೀರ್ಥ ನಾಮಕನಾದೆ. ಕೊನೆಗೇನಾಯಿತು ಅಂತ ಹೇಳಿದ್ರೆ ವೇದಾಂತ ಪೀಠ, ಯಾಕೆಂದ್ರೆ ಸನ್ಯಾಸಾಶ್ರಮ ಮಾತ್ರ ಆಗಿದೆ, ಇನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಅವರನ್ನು ಪಟ್ಟಾಭಿಷೇಕ ಮಾಡಿಲ್ಲ. ಆದರೆ ಆಚಾರ್ಯ ಮಂತರ ವೈರಾಗ್ಯ, ಅವರ ವಿದ್ವತ್ತು, ಅವರ ವಾದಶೈಲಿ ಇದನ್ನೆಲ್ಲ ಕಂಡು ಸಂತುಷ್ಟರಾಗಿ ಉತ್ತರಾಧಿಕಾರಿಯಾಗಿ ವೇದಾಂತ ಪೀಠಕ್ಕೆ ಇವನನ್ನೇ ನಿಯುಕ್ತಗೊಳಿಸಬೇಕೆಂದು ತೀರ್ಮಾನ ಮಾಡಿ ಶಂಖದಿಂದ ಅವರಿಗೆ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ಮಾಡಿ ಶಾಲಿಗ್ರಾಮ ಇಟ್ಟು ತಲೆ ಮೇಲೆ ಪಟ್ಟಾಭಿಷೇಕ ಮಾಡಿದರು. ಆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅವರಿಗೆ ಆ ಇಟ್ಟ ಹೆಸರು ಮಧ್ವ ಆನಂದ ತೀರ್ಥ, ಆನಂದ ತೀರ್ಥ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಇದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಇಟ್ಟ ಹೆಸರು. ಇದಕ್ಕೆ ಮಧ್ವ, ಮಧು ಅಂದರೆ ಆನಂದ, ವ ಅಂದರೆ ಶಾಸ್ತ್ರ, ಆನಂದಕರವಾದ ಶಾಸ್ತ್ರವನ್ನು ಮಾಡಿದವನು ಅಂತ ಅಭಿಪ್ರಾಯ. ವೈದಿಕ ಮಧ್ವ ನಾಮ ಗುರುಮಿತ್ರ ಶಿಷ್ಯ ಸ್ಥಾಪಿತನಾದ, ವೇದಾಂತ ಪೀಠದಲ್ಲಿ ಸ್ಥಾಪಿತನಾಗಿ ವೇದದಲ್ಲಿ ಹೇಳಿದ ಮಧ್ವನಾಮದಿಂದ ನೀನು ಪ್ರಸಿದ್ಧರಾಗಿ ಗುರುಮಿತ್ರ ಶಿಷ್ಯರ. ಅದಾದ ನಂತರ ಏನಾಯಿತು ಅಂದರೆ ಅಚ್ಯುತ ಪ್ರೇಕ್ಷರಿಗೆ ಒಬ್ಬರು ಯತಿ ವಿದ್ವಾಂಸರಿದ್ದರು, ಅವ್ರ ಶಿಷ್ಯ ಮಿತ್ರರು, ಅವರು ಯತಿಗಳು, ಅವರಿಗೆ ತುಂಬ ಮಂದಿ ಶಿಷ್ಯರಿದ್ದರು. ಮಧ್ವಾಚಾರ್ಯರ ಅಲ್ಲ ಅಚ್ಯುತ ಪ್ರೇಕ್ಷರ ಮಿತ್ರರು ಒಬ್ಬರು ಯತಿಗಳು, ಅವರು ದೊಡ್ಡ ವಿದ್ವಾಂಸರು, ಅವರಿಗೆ ದೊಡ್ಡ ತರ್ಕದಲ್ಲಿ ಪಳಗಿರ್ತಕ್ಕಂಥ ಎಷ್ಟೋ ಮಂದಿ ಶಿಷ್ಯರಿದ್ದರು. ಅವರೆಲ್ಲ ಏನು ಮಾಡಿದ್ರು ಅಂದರೆ ಮಧ್ವಾಚಾರ್ಯನ ಅಟ್ಯಾಕ್ ಮಾಡಬೇಕಂತ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಯಾಕೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಯಾವಾಗಲೂ ಕೂಡ ಕೇವಲ ತರ್ಕದಿಂದಲೇ ನಾವು ಎಲ್ಲವುದನ್ನು ಸಾಧನೆ ಮಾಡ್ತೇವೆ ಅಂತ ಬಂದಿದ್ದಾರೆ. ನಾವು ಅಷ್ಟು ತರ್ಕದಲ್ಲಿ ಕುಶಲ,
ನಮಗೆ ಬೇರೆ ಯಾವ ಆಧಾರವೂ ಬೇಡ. ಯುಕ್ತಿ ಅಂದರೆ ಎಲ್ಲ ಸಮರ್ಥನೆ ಮಾಡ್ತೇವೆ, ಜೀವೇಶ್ವರ ವೇದ ಸಮರ್ಥನೆ ಮಾಡ್ತೇವೆ, ಅದು ವೇದ. ಯಾಕೆ ಗುರು ರಾಜಭೃತ್ಯ ಭಾವ, ಸ್ವಾಮ್ಯ ಸ್ವಾಮಿಕ ಭಾವ ಎಲ್ಲಿದೆಯೋ ಅಲ್ಲಿ ವೇದ ಇದೆ, ರಾಜಭೃತ್ಯ. ಹಾಗೆ ಈಶ್ವರ ಜೀವರಲ್ಲಿ ಸ್ವಾಮ್ಯ ಸ್ವಾಮಿಕ ಭಾವ, ಗುರು ರಾಜಭೃತ್ಯ ಭಾವ ಇದೆ. ಅದು ನಂಗಿನ್ನ ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಆ ತರ್ಕವನ್ನು, ಈ ತರ್ಕದ ಕುಶಲತೆಯನ್ನು ತೋರ್ತಾ ಹೋಗುವಾಗ ಆಚಾರ್ಯರು ಕೇವಲ ಆಧಾರ ಇಲ್ಲದೇನೆ, ಒಂದು ಪ್ರಮಾಣ ಇಲ್ಲದೇನೆ ನೀವು ತರ್ಕದಿಂದ ಎಲ್ಲ ಮಾಡಲಿಕ್ಕೆ ಹೋದರೆ, ತರ್ಕ ಎಂಬುದು ಸಾಧಕ ಹೌದು ಬಾಧಕ ಹೌದು, ನಮ್ಮ ಬುದ್ಧಿವಂತಿಕೆ ಎಷ್ಟು ಚುರುಕು ಇದೆಯೋ ಹಾಗೆ ಏನು ಬೇಕಾದ್ರೂ ಮಾಡ್ಬೋದು. ಇದ್ದದ್ದನ್ನು ಇಲ್ಲ ಅಂತ ಮಾಡ್ಬೋದು, ಇದ್ದದ್ದನ್ನು ಇದು ಇದೆ ಅಂತ ಮಾಡ್ಬೋದು, ಅದು ಉಪಯೋಗ ಇಲ್ಲ. ಅದಕ್ಕೆ ಪ್ರಮಾಣ ಆಧಾರಿತವಾದ ತರ್ಕವೇ ಸಾಧಕ ಮತ್ತು ಬಾಧಕ. ನೈಷಾ ತರ್ಕೇನ ಮತಿರಾಪನೇಯ. ಯಾಕಂದ್ರೆ ನಾವು ಕೇವಲ ತರ್ಕದಿಂದ ದೇವರು ಇದ್ದಾನೆ ಅಂತ ಸರಿಯಾದ ತಿಳುವಳಿಕೆಯನ್ನು ಪಡೆಯಲಿಕ್ಕೂ ಸಾಧ್ಯ ಇಲ್ಲ. ಇದ್ದಂತೆ ಯಾರಿಗಾದರೂ ದೇವರ ಬಗ್ಗೆ ಒಳ್ಳೆ ತಿಳುವಳಿಕೆ ಬಂದರೆ ಅದನ್ನು ತರ್ಕ ಮಾತ್ರದಿಂದ ಹೋಗಲಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಕೇವಲ ತರ್ಕ ಎಂಬುದು ಸಾಧಕವಲ್ಲ ಬಾಧಕವಲ್ಲ. ಅದಕ್ಕೆ ಮೂಲಭೂತವಾದ ಒಂದು ಪ್ರಮಾಣ ಇದ್ರೆ ಮಾತ್ರ, ಅದಕ್ಕೆ ಬೆಂಬಲ ಇದ್ರೆ ಮಾತ್ರ ತರ್ಕ ಸಾಧಕವಾಗತ್ತೆ. ಹಾಗಾಗಿ ಇವರು ಕೇವಲ ತರ್ಕದಿಂದ ಸಾಧನೆ ಮಾಡಲಿಕ್ಕೆ ಮಾಡ್ತೇನೆ ಅಂತ ಹೊರಟಾಗ ಅವರನ್ನೆಲ್ಲ ಖಂಡನೆ ಮಾಡಿದ್ದಾರೆ. ಏ, ಯಾವುದು ದೃಶ್ಯವೋ ಅದು ಅವರು ಹೇಳಿದ್ರು, ದೃಶ್ಯವಾದದ್ದೆಲ್ಲ ಸುಳ್ಳು. ಆದರೆ ದೃಶ್ಯವಾದದ್ದೆಲ್ಲ ಸುಳ್ಳು ಅಂದರೆ ದೃಶ್ಯವಾದದ್ದು ಸತ್ಯ ಅಂತ ಹೇಳ್ತೇವೆ, ಪ್ರತಿಪಕ್ಷ ಹೇಳ್ತೇವೆ, ಕಟ ಉಂಟು ದೃಶ್ಯವಾಗಿದೆ ಸತ್ಯ. ನೋಡ್ರಿ, ಈ ದೃಶ್ಯವಾದದ್ದು ಸುತ್ತಿರಚಿತವು ಅದು ಸತ್ಯವಾ ಅಂತ ವ್ಯಭಿಚಾರ ಹೇಳಿ ಹೋದ. ಅಲ್ರಿ, ಇಲ್ಲಿ ದೃಶ್ಯ ಅಂದರೆ ಸುತ್ತಿರಚಿತದಲ್ಲಿ ದೃಶ್ಯವೇ ಇಲ್ಲ. ಈಗ ಸುತ್ತಿರಚಿತ ಮುತ್ತಿನ ಚಿಪ್ಪಿನಲ್ಲಿ ಬೆಳ್ಳಿ ಕಾಣುತ್ತೆ, ಬೆಳ್ಳಿ ಸುಳ್ಳು, ಕಣ್ಣಿಗೂ ಆ ಮುತ್ತಿನ ಚಿಪ್ಪಿಗೂ ಸಂಪರ್ಕವೇ ಆಗಿಲ್ಲ. ಸಂಪರ್ಕ ಆದರೆ ಅದು ದೃಶ್ಯ ಅಂತ ಅರ್ಥ. ಆದದ್ದು ಮುತ್ತಿನ ಚಿಪ್ಪಿಗೇನ ಅಲ್ಲಿ ತೋರ್ತಕ್ಕಂಥ ರಜತಕ್ಕಿಲ್ಲ, ಅದು ಇಲ್ಲವೇ ಇಲ್ಲ, ಅಲ್ಲಿ ದೃಶ್ಯತ್ವ ಇಲ್ಲ, ವ್ಯಭಿಚಾರವೇ ಬರೋಲ್ಲ ಅಂತೇಳಿ ಬಾಯಿ ಮುಚ್ಚಿಸಿಬಿಟ್ರು. ಆವಾಗ ಅವರ ತರ್ಕ ವಿದಗ್ಧತೆ, ತರ್ಕ ಕೌಶಲವನ್ನು ದಗ್ಧ ಮಾಡಿಬಿಟ್ರು, ಇಲ್ಲ ಸುಟ್ಟು ಭಸ್ಮ ಮಾಡಿಬಿಟ್ರು, ಬಾಯಿ ಮುಚ್ಚಿಸಿಬಿಟ್ರು. ಹಾಗಾಗಿ ನಿಜವಾಗಿ ಅನುಮಾನ ತೀರ್ಥ, ಅನುಮಾನ ಅಂದರೆ ಯುಕ್ತಿ. ಯಾಕಂದ್ರೆ ಸರಿಯಾಗಿ ಅನುಮಾನದ ದೊಡ್ಡ ಪಳಗಿದವರನ್ನು ಅವರು ಸೋಲಿಸಿ ನಿಜವಾಗಿ ತರ್ಕ ಅನುಮಾನ ಗೊತ್ತಿದ್ದವರು, ಯುಕ್ತಿ ವಿಶಾರದರು ಆಚಾರ್ಯ ಬಂದರು. ಅದನ್ನೇ ಅನುಮಾನ ತೀರ್ಥ. ಅನುಮಾನ ತೀರ್ಥ ಅಂದರೆ ಅನುಮಾನದ ಯುಕ್ತಿ, ಯುಕ್ತಿಯನ್ನು ಸರಿಯಾಗಿ ತಿಳಿದವರು. ಅದನ್ನು ಹೆಸರು ಬಂತಂದವರಿಗೆ ಅನುಮಾನ ತೀರ್ಥ ಅಂತೆ ಆಚಾರ್ಯರಿಗೆ ಹೆಸರು ಬಂತು. ಅನುಮಾನ ತೀರ್ಥ ಅಂದರೆ ಕನ್ನಡ ಅನುಮಾನ ಅಲ್ಲ, ಅನುಮಾನ ಡೌಟ್ ಆಗಲ್ಲ, ಅನುಮಾನದ ಯುಕ್ತಿ, ಯುಕ್ತಿ ಅಂತ. ಯುಕ್ತಿಯಲ್ಲಿ ಪಳಗಿದವರಾದಿಂದಾಗಿ ಯುಕ್ತಿ ತೀರ್ಥ, ಅನುಮಾನ ತೀರ್ಥ ಅಂತ ಹೆಸರು ಪಡೆದರು ಆಚಾರ್ಯರು. ವ್ಯಾಜದಿ ಗುರುಪದಿಷ್ಟ, ಗುರು ಉಪದಿಷ್ಟ ಸಿದ್ಧಿಯ ದೋಷ ಭಕ್ತ ವಿಜಯಿಯಾದೆ ವಾದಿಸಿಂಹ ಮುಖ ಭಂಕಿಸಿ ಅಜಸೂತ್ರ ದಪಭಾಷ್ಯ ದೋಷವ ತೋರಿದೆ ಉಜ್ವಲ ತರುಣಿ ಪದಾಖ್ಯಾತ ಭಾವಿ ಕವಿಜ್ಞ. ಅದೇ ನಿಜಾಪಾಲ ಪದಾಖ್ಯಾತ ಭಾವಿ ಬುಧಬೋಧ ಅಂತಿದೆ. ಉಜ್ವಲ ತರುಣಿ ಪದಾಖ್ಯಾತ ಭಾವಿ ಕವಿಜ್ಞ ವ್ಯಾಜದಿ ಗುರು ಉಪದಿಷ್ಟ ಸಿದ್ಧಿಯ ದೋಷಭಕ್ತ. ಒಮ್ಮೆ ಈ ಮಧ್ವಾಚಾರ್ಯ ಒಳ್ಳೆ ಶಾಸ್ತ್ರವನ್ನು ಪಾಠ ಹೇಳಿ ದೊಡ್ಡ ವಿದ್ವಾಂಸರನ್ನಾಗಿ ನಾನು ಮಾಡಬೇಕು ಅಂತ ಅದ್ವೈತದಲ್ಲಿ ಶ್ರೇಷ್ಠವಾದ ದೊಡ್ಡ ಗ್ರಂಥ ಇಷ್ಟಸಿದ್ಧಿ ಎಂಬ ಗ್ರಂಥವನ್ನು ವ್ಯಾಜದಿ ಇವನು ದೊಡ್ಡ ವಿದ್ವಾಂಸರನ್ನಾಗಿ ಮಾಡಬೇಕು ಎಂಬ ನೆಪ ಒಂದು ಉದ್ದೇಶದಿಂದ ಅವರು ಗುರುಗಳು ಇವರಿಗೆ ಉಪದೇಶ ಮಾಡಿದ್ದಾರೆ. ಅದು ಇಷ್ಟಸಿದ್ಧಿ ಎಂಬ ಗ್ರಂಥ. ಆಚಾರ್ಯರು ಆ ಮೊದಲನೆಯ ಗ್ರಂಥ, ಅಲ್ಲಿ ಮೊದಲನೇ ಪದ್ಯ, ಆ ಮೊದಲನೇ ಪದ್ಯದಲ್ಲೇನೆ 32 ದೋಷ ಹೇಳಿದ್ರು ಅವರು ಪಾಠ ಹೇಳ್ತಾ ಇದ್ದಾರೆ. 32 ದೋಷ ಹೇಳಿದ್ದಾರೆ, ಇಷ್ಟು ಆಕ್ಷೇಪ ಪಡ್ತಾ ಇದೆ ಉತ್ತರ ಹೇಳಿ. ಅದು ಮುಂದೆ ಹೇಳಿದ್ದಾರೆ, ಮುಂದೆ ಹೇಳಿದ್ದವ್ರು ಈಗ ಉತ್ತರ ಕೊಡಿ. ಉತ್ತರ ಕೊಡಲಿಕ್ಕಾಗಿ ದೋಷ ಬಂದಾಗ ಅದು ದೋಷ ಪರಿಹಾರ ಮುಂದೆ ಹೇಳಿದ್ದಾರೆ, ಹೇಳಿ ಇವಾಗಲೇ ಹೇಳ್ರಿ ಹೇಳಲಿಕ್ಕಾಗಿ ಅಚ್ಚಿತ ಪ್ರೇಕ್ಷಕರು. ಆಗ ಈ ಇಷ್ಟಸಿದ್ಧಿ ಎಂಬ ಗ್ರಂಥದ ಬಗ್ಗೆ ಎಲ್ಲರಿಗೂ ಇದು ಸರಿ ಉಂಟೋ ಇಲ್ಲೋ ಅಂತ ಡೌಟ್ ಬರಲಿಕ್ಕೆ ಶುರು ಆಯಿತು. ಯಾಕೆಂದರೆ ಇವರು ಈ ರೀತಿಯಾಗಿ ಇನ್ನು ಮುಂದೆ ಹೇಳ್ತದೆ ಉತ್ತರ ಕೊಡಲಿಕ್ಕೆ ಆಗಿದ್ದಾಗ, ಓ ಇಷ್ಟಸಿದ್ಧಿ ಗ್ರಂಥದಲ್ಲಿ ದೋಷ ಇದೆ, ಹುಳುಕಿದೆ ಇದರಲ್ಲಿ ಅಂತ ಎಲ್ಲರೂ ಜನರು ಹೊಂದ್ಕೊಂಡ್ರಂತೆ. ಈ ರೀತಿಯಾಗಿ ಆ ಇಷ್ಟಸಿದ್ಧಿಯ 32 ದೋಷಗಳನ್ನ ಮೊದಲನೇ ಪದ್ಯದಲ್ಲೇ ಹೇಳಿದ್ದಾರೆ ಆಚಾರ್ಯರು. ವಿಜಯಿಯಾದೆ ವಾದಿಸಿಂಹ ಮುಖ ಬಂಧಿಸಿ, ವಾದಿಸಿಂಹ ಮತ್ತು ಬುದ್ಧಿಸಾಗರ ಅಂತ ಇಬ್ರು
ದೊಡ್ಡ ವಿದ್ವಾಂಸರು, ಅವರು ಆಚಾರ್ಯ ವಿರುದ್ಧ ವಾದ ಮಾಡಿ ಗೆಲ್ಲಬೇಕು ಅಂತ ದೃಷ್ಟಿಯಿಂದ ಬಂದಿದ್ದಾನೆ. ಅದರಲ್ಲಿ ಬುದ್ಧಿಸಾಗರ ಎನ್ನುವ ಬೌದ್ಧ ವಿದ್ವಾಂಸ, ಬೌದ್ಧ ಮತದ ವಿದ್ವಾಂಸ, ಈ ವಾದಿಸಿಂಹ ಇವನು ತರ್ಕ ವಿದ್ವಾಂಸ. ಇವನನ್ನು ಬೌದ್ಧ ಆ ಬುದ್ಧಿಸಾಗರನ್ನು ಸೋಲಿಸಿಬಿಟ್ಟ. ತರ್ಕ ವಿದ್ವಾಂಸನಾಗಿರ್ತಕ್ಕಂಥ ವಾದಿಸಿಂಹನನ್ನು ಅವನು ಕನ್ನರ್ಟ್ ಆದ ಬುದ್ಧ ಮತಕ್ಕೆ, ಅವನು ಕನ್ನರ್ಟ್ ಆದ ವಾದಿಸಿಂಹ ಬುದ್ಧ ಮತಕ್ಕೆ ಕನ್ನರ್ಟ್ ಆದ. ಹಾಗಾಗಿ ಅವನ ಜೊತೆಗೆ ಈ ಬುದ್ಧಿಸಾಗರ ಬಂದಿದ್ದ. ಅಲ್ಲಿ ವಾಕ್ಯಾರ್ಥ ನಡೀತು. ವಾಕ್ಯಾರ್ಥದಲ್ಲಿ ಅವರು ಏನು ಅನುಮಾನ ಪ್ರಯೋಗ ವಿಕಲ್ಪ ಮಾಡಿದ್ರು ಆಚಾರ್ಯ ಖಂಡನೆ ಮಾಡ್ತಾ ಬಂದರು. ಕೊನೆಗೆ ಆಗುವಾಗ ಎಷ್ಟೋ ಆಕ್ಷೇಪ ಮಾಡಿದಾಗ ಅವರಿಗೆ ಉತ್ತರ ಕೊಡಲಿಕ್ಕಾಗಿಲ್ಲ. ಉತ್ತರ ಕೊಡಲಿಕ್ಕಾಗದೇ ಇದ್ದಾಗ ಆಚಾರ್ಯ ಹೇಳ್ತಾ ಇದ್ದಾರೆ, ಉತ್ತರ ಕೊಡಿ ಅಂತ. ಇಲ್ಲ, ಇವತ್ತು ಬೇಡ, ನಾಳೆ ಆಗಲಿ. ನಿಮಗೆ ಉತ್ತರ ಕೊಡಲಿದ್ದಾಗ ಈಗಲೇ ಉತ್ತರ ಕೊಡ್ಬೋದಲ್ಲ, ನಾಳೆ ಆಗಬೇಕು, ನಾನು ಕೇಳಲಿಕ್ಕೆ ತಯಾರಿದ್ದೇನೆ, ಉತ್ತರ ಈಗಲೇ ಕೊಡ್ಬೋದಲ್ಲ. ನಿಮಗೆ ಉತ್ತರ ಹೊಳೆಯೋದಾದರೆ ಈಗಲೇ ಕೊಡಿ. ಬಾಯಿ ಮುಚ್ಚಿ ಮಾರು ದಿವಸ ರಾತ್ರಿ, ರಾತ್ರೋ ರಾತ್ರಿ ಎಲ್ಲರೂ ಪಲಾಯನ ಮಾಡಿದ್ವಿ. ವಾದಿಸಿಂಹ ಬುದ್ಧಿಸಾಗರ ಹೇಳಿ ಕೇಳಿದೆ ಪಲಾಯನ ಮಾಡಿದ್ದೆ ನೋಡಿ. ಇವರು ಸೋತರು, ಇವರು ಬಂಡವಾಳ ಇಲ್ಲ ಅಂತ ಗೊತ್ತಾಯಿತು. ಹೀಗೆ ಎಷ್ಟೋ ವರ್ಷ ಕಾಲ ಒಳ್ಳೆ ಕಷ್ಟಪಟ್ಟು ಎಲ್ಲ ಕಡೆ ಓಡಾಡಿ ಆ ದಿವ್ಯ ಪತ್ರ ಸಂಪಾದನೆ ಮಾಡಿದ್ದು, ಒಂದು ಕ್ಷಣದಲ್ಲಿ ಮುಹೂರ್ತದಲ್ಲಿ ಅವರು ಬಾಯಿ ಮುಚ್ಚಿಸಿ ಆಚಾರ್ಯ ಗೆದ್ದುಬಿಟ್ರು. ಹೀಗೆ ವಾದಿಸಿಂಹ ಮತ್ತು ಇವನು ಬುದ್ಧಿಸಾಗರ ಅವರನ್ನೆಲ್ಲ ಏನೂ ಇಲ್ಲ, ಲಘೂಚಕಾರ ಎಲ್ಲಿ ಬುದ್ಧಿಸಾಗರ ಲಘೂಚಕಾರ. ಹೇಗೆ ಅಗಸ್ತ್ಯರು ಸಾಗರವನ್ನು ಏನು ಮಾಡಿದ್ರು ಹೇಳಿ, ಆಪೋಷ ಮಾಡಿಕೊಡ್ಬಿಟ್ರೆ ಏನೂ ಅಲ್ಲ ಅಂತ ಮಾಡಿಬಿಟ್ರು. ಹಾಗೆ ಬುದ್ಧಿಸಾಗರ ಸಾಗರವನ್ನು ಕೂಡ ಆಚಾರ್ಯ ಅಗಸ್ತ್ಯರಂತೆ ಏನೂ ಇಲ್ಲ ಅಂತ ಮಾಡಿಬಿಟ್ರು. ಅದಾದ ನಂತರ ಮುಂದೆ ಎಲ್ಲ ಅಲ್ಲಿ ಮುಂದೆ ಏನಾಯಿತು ಅಂದರೆ, ಆ ವಿಜಯ ವಾದಿಸಿಂಹ ಇಬ್ಬರಾಗಿರ್ತಕ್ಕಂಥ ಇಬ್ಬರು ಬುದ್ಧಿಸಾಗರ ಮತ್ತು ವಾದಿಸಿಂಹ ಅವರನ್ನು ಸೋಲಿಸಿಬಿಟ್ಟು ಅಜಸೂತ್ರದ ಅಪಭಾಷ್ಯ ದೋಷವ ತೋರಿದೆ. ಶೀಲ ಆಚಾರ್ಯರು ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಅನಂತ ಶ್ರೀ ರಂಗ ಶ್ರೀರಂಗನನ್ನ ಅನಂತ ಸತ್ವರ, ಅನಂತ ಸತ್ವರ ಅಂದರೆ ತಿರುವನಂತಪುರಕ್ಕೆ ಹೋಗಿದ್ದಾರೆ. ತ್ರಿವೇಂದ್ರಮಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಿದ ನಂತರ ಬ್ರಹ್ಮಸೂತ್ರದ ಬಗ್ಗೆ ಅವರು ಉಪನ್ಯಾಸ ಮಾಡಲಿ ಶುರು ಮಾಡಿದರು. ಅದು ಮುಂದೆ ಮಧ್ವಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀತಾರೆ. ಅದಕ್ಕೊಂದು ರೀತಿಯಾಗಿ ಉಪೋದ್ಘಾತ ರೂಪದಲ್ಲಿ ಒಂದು ರೀತಿಯಾಗಿ ಅದಕ್ಕೆ ಪೂರ್ವಭಾವಿಯಾಗಿ ಈ ಸೂತ್ರಧಾರ ಒಂದು ನಾಟಕ ಏನಾಗುತ್ತೆ ಅನ್ನೋ ಮೊದಲು ವಿಷಯವನ್ನು ಹೇಳ್ತಾರೆ. ಹಾಗೆ ಅದನ್ನು ಪ್ರವಚನ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಎಷ್ಟೋ ಮಂದಿ ಭಾಷ್ಯ ಮಾಡಿದ್ದಾರೆ, ಸೂತ್ರಕ್ಕೆ ಅನುಗುಣವಾಗಿ ಭಾಷ್ಯ ಇರಬೇಕು. ಸೂತ್ರ ಹೇಳೋದೋ ಏನು, ಒಂದು ವ್ಯಾಖ್ಯಾನಭೂತವಾದ ಭಾಷ್ಯ ಹೇಳೋದು ಇನ್ನೊಂದು. ಸೂತ್ರಕ್ಕೂ ಭಾಷ್ಯಕ್ಕೂ ಒಂದಕ್ಕೊಂದು ಲಿಂಕೇ ಇಲ್ಲ, ಸಂಬಂಧವೇ ಇಲ್ಲ, ಅಸಂಬದ್ಧವಾಗಿದೆ ಅಂತ ಹೇಳ್ತಾ ಕೊನೆಗೆ ನಿಜವಾದ ಬ್ರಹ್ಮಸೂತ್ರದ ಅರ್ಥ ಏನು, ಅದು ಏನು ಹೇಳ್ತಾ ಇದೆ, ಅದನ್ನೆಲ್ಲ ಪರಮಾತ್ಮ ಭಿನ್ನ ತೆಗೆದು ಗುಣಪೂರ್ಣ ನಿರ್ದೋಷ ಅವನು ಮೋಕ್ಷವನ್ನು ಕೊಡ್ತಕ್ಕಂಥವನು ಭಕ್ತರಿಗೆ ಇದೆಲ್ಲ ಹೇಳ್ತಾ ಹೋದರು. ಈ ರೀತಿಯಾಗಿ ಬ್ರಹ್ಮಸೂತ್ರದ ಬಗ್ಗೆ ಅವರೇ ಪ್ರಯೋಜನ ಮಾಡಿದಾಗ, ಅಂದರೆ ತನ್ನ ಭಾಷ್ಯವನ್ನೆಲ್ಲ ಖಂಡಿಸಿ ನಿಜವಾದಂಥ ಬ್ರಹ್ಮಸೂತ್ರದ ಅರ್ಥ ಏನು ಅಂತ ಜನರ ಮುಂದೆ ಪಂಡಿತರ ಮುಂದೆ ಎಲ್ಲ ಹೇಳ್ತಾ ಕೂತ್ಕೊಂಡಾಗ ಆ ಭಾಷ್ಯ ಮಾಡಿದವರಿದ್ದಾರಲ್ಲ ಅವರು ಮತ್ತೊಂದು ಸರ್ತಿ ಹುಟ್ಟಿದ್ದಾರೆ. ಕುತಪಸ್ತೂರು, ಅದು ಕುತಪಸ್ತೂರು ಅಂತ ಹೇಳ್ತಾರೆ. ಆ ಒಂದು ಮನೆತನದಲ್ಲಿ ಹುಟ್ಟಿದ್ದಾರೆ, ಅದು ಯತ್ರಿಗಳಾಗಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ನೀವು ಭಾಷ್ಯ ಮಾಡಿಲ್ಲ, ಬ್ರಹ್ಮಸೂತ್ರ ಭಾಷ್ಯ ಮಾಡದಿದ್ದವರು ಬ್ರಹ್ಮಸೂತ್ರದ ಬಗ್ಗೆ ಮಾತಾಡೋದು ತಪ್ಪು. ನೀವು ಭಾಷ್ಯ ಮಾಡಿದ್ದೀರಾ? ಇಲ್ಲ. ಅವ್ರಿಗೆ ಮಾತ್ರ ಅಧಿಕಾರ, ಇದು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀರಿ. ಭಾಷ್ಯ ಮಾಡಿದ್ದಕ್ಕೆ ಏನಿಲ್ಲ, ನಿಮಗಿನ್ನ ಅಧಿಕಾರ ಬ್ರಹ್ಮಸೂತ್ರವನ್ನು ಪ್ರವಚನ ಮಾಡಲಿಕ್ಕೆ. ಅದಕ್ಕೆ ಅವರು ಹೇಳಿದ್ರಂತೆ, ಅಲ್ಲಪ್ಪ ಭಾಷ್ಯವನ್ನು ಮಾಡಬಾರದು ಅಂತ ಯಾರೂ ನಮ್ಮನ್ನು ತಡೆಯಲಿಲ್ಲ, ರಾಜಾಜ್ಞೆ ಇಲ್ಲ ಮಧ್ವಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಮಾಡಬಾರ್ದು ರಚನೆ ಮಾಡಬಾರ್ದು ಅಂತ ಇಲ್ಲ. ನನಗೆ ರಾಜಾಜ್ಞೆ ಏನಿಲ್ಲ ಮಾಡಬಾರ್ದು ಅಂತ ನಿಷೇಧ ಇಲ್ಲ, ಬ್ಯಾನೆ ನನಗೆ ನಿಷೇಧ ಇಲ್ಲ, ಅದನ್ನು ನಾನು ಮುಂದೆ ಮಾಡ್ತೇನೆ. ಹಾಗಾಗಿ ನಾನು ಭಾಷ್ಯಕಾರನೇ ಆಗ್ತೇನೆ ಮುಂದೆ. ಮತ್ತಿನ್ನೊಂದು, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಮಾಡಬೇಕಾದ್ರೆ ಮಾಡಿದವರೇ ಮಾಡಬೇಕಂತೂ ಏನು ಬೇರೆಯವರು ಮಾಡಬಾರ್ದು ಅಂತ ನಿಷೇಧ ಇಲ್ಲ.
ನಾನು ಮಾಡ್ತೇನೆ ಅಷ್ಟೇ ಅಲ್ಲ, ಈಗ ಅದು ಮುಖ್ಯ ಅಲ್ಲ. ನನ್ನನ್ನು ಖಂಡನೆ ಮಾಡಲಿಕ್ಕೆ ಬ್ರಹ್ಮಸೂತ್ರ ಭಾಷ್ಯ ಮಾಡಿಲ್ಲ, ಏತಾವನ್ನು ಮಾತ್ರ ನಾನು ಮಾಡಬಾರ್ದು ಅಂತ ಹೇಳಿದ್ರು ನ್ಯಾಯ ಇಲ್ಲ. ನಾನು ಏನಾದರೂ ಹೇಳಿದ್ರಲ್ಲಿ ತಪ್ಪಿದ್ರೆ ಮಾತಾಡಬೇಡಿ ಬ್ರಹ್ಮಸೂತ್ರದ ಬಗ್ಗೆ ಅಂತ ಹೇಳೋದು ತಪ್ಪು. ನಾನೇನು ತಪ್ಪು ಹೇಳಿದ್ದೇನಾ ಹೇಳಿ. ಅದು ಬಿಟ್ಟು ಮಾಡಬಾರ್ದು, ಸುಮ್ಮನೆ ಮಾಡಬಾರ್ದು ಹೇಳಿದ್ರೆ ನಾನು ಕೇಳಲ್ಲ. ಏನಾದರೂ ತಪ್ಪಿದ್ರೆ ಹೇಳಿ, ಉತ್ತರ ಹೇಳಿ. ಬಾಯಿ ಮುಚ್ಚಿಬಿಟ್ಟು ಏನು ಮಾತಾಡಲಿಕ್ಕಾಗಿಲ್ಲ. ಕೊನೆಗೆ ಅದರೇ ಸಂದರ್ಭದಲ್ಲಿ ಏನಾಯ್ತಂದ್ರೆ ಅದು ಮುಂದೆ ಬರುತ್ತೆ. ಬಾಯಿ ಮುಚ್ಚಿ ಕೂತ್ಕೊಂಡ. ಅಜಸೂತ್ರ ಅಪಭಾಷ್ಯ ದೋಷವತ್ತು ಊರಿದೆ. ಅಜ ಅಂದರೆ ವೇದವ್ಯಾಸರು, ಅವರ ಸೂತ್ರ ಅಂದರೆ ಬ್ರಹ್ಮಸೂತ್ರ, ಅದಕ್ಕೆ ಅಪಭಾಷ್ಯವನ್ನು ಏನೇನು ದೋಷ ಇದೆ ಅಂತ ಅಲ್ಲಿ ತಿರುವನಂತಪುರದಲ್ಲಿ ಮಧ್ವಾಚಾರ್ಯ ಪ್ರವಚನ ಮಾಡ್ತಾ ಹೇಳಿದರು, ತೋರಿದೆ. ಕೊನೆಗೆ ಏನಾಯಿತು, ಅವರನ್ನು ಸೀದಾ ಅಲ್ಲಿಂದ ಬರ್ತಾ ಇದ್ದ, ದಕ್ಷಿಣ ಭಾರತ ಯಾತ್ರೆ ಮಾಡಿ ಬರ್ತಾ ಇದ್ದ. ಬರ್ತಾ ಇದ್ದಾಗ ಒಂದು ಇದರಲ್ಲಿ ದೇವಾಲಯ ಎಲ್ಲ ಪಂಡಿತರೆಲ್ಲ ಸೇರಿದ್ದಾರೆ, ಅಲ್ಲಿ ಒಂದು ಶಬ್ದ ವಿಚಾರ ಬಂತು ವೇದದಲ್ಲಿ, ಅಪಾಲ ಎಂಬ ಶಬ್ದ ಬಂತು. ಕನ್ಯಕಾ ಸೂಕ್ತ, ಒಬ್ಬಳು ಕನ್ಯೆ ಏನು ಮಾಡಿದ್ರು ಅಂದರೆ ಇಂದ್ರದೇವರನ್ನು ತುಂಬ ತಪಸ್ ಮಾಡಿ ಆರಾಧನೆ ಮಾಡಿ ಒಳ್ಳೆ ಕಾಂತಿ, ದೇಹದ ಕಾಂತಿಯನ್ನು ಪಡೆದು ಅಂತ ಹೇಳ್ತಕ್ಕಂಥ, ಇಂದ್ರದೇವರು ಅವಳಿಗೆ ಒಳ್ಳೆ ಕಾಂತಿಯನ್ನು ಪ್ರದಾನ ಮಾಡಿದರು ಅಂತ ಹೇಳ್ತಕ್ಕಂಥ ಸೂಕ್ತ. ಅದರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಅಪಾಲ ಸೂಕ್ತ, ಅಪಾಲ ಎಂಬ ಶಬ್ದ ಬಂತು. ಅಲ್ಲಿ ಚರ್ಚೆ ನಡೀತು. ಆ ಕಡೆ ವಿದ್ವಾಂಸರು ಅಪಾಲ ಎಂಬ ಶಬ್ದಕ್ಕೆ ಕುಷ್ಠರೋಗ ಉಳ್ಳವಳು ಅಂತ ಅರ್ಥ ಮಾಡಿದರು. ಮತ್ವಾಚಾರ ಹೇಳಿದ್ರು ಕುಷ್ಠರೋಗ ಉಳ್ಳವಳು ಅಂತ ಅರ್ಥ ಅಲ್ಲ, ಅಪಾಲ ಅಂದರೆ ಅತೀ ಯೌವನೆ ಭರಿತಳು ಅಂತ ಅರ್ಥ, ಅತಿ ತರುಣಿ, ಉಜ್ವಲ ತರುಣಿ, ಅತೀ ತರುಣಿ ಅಪಾಲ ಅಂದರೆ. ಅವಳು ಕನ್ಯೆ ಒಬ್ಬಳು ಆರಾಧನೆ ಮಾಡಿ ಇದ್ದಾಗ ಇಂದ್ರದೇವರು ಸಂತುಷ್ಟರಾಗಿ ಅವಳಿಗೆ ಕಾಂತಿ ಕೊಟ್ಟರು ಅಂತ ಇಷ್ಟೇ ಅರ್ಥ. ಕುಷ್ಠರೋಗ ಉಳ್ಳವಳು ಅಂತ ಅರ್ಥ ಮಾಡಬೇಡಿ, ಆ ಅರ್ಥ ಅಲ್ಲ. ನೀವು ಹೇಳಿದ್ದೆ ಅರ್ಥ ಯಾಕೆ ಹೇಳಬೇಕು, ನಾವು ಹೇಳಿದ ಅರ್ಥ ಯಾಕೆ ಆಗಲ್ಲ ಮತ್ತು ತಕರಾರಿತ್ತಿದ್ರೆ. ಮಧ್ವಾಚಾರ್ಯ ಹೇಳಿದ್ರು ನಾನೊಬ್ಬನೇ ಹೇಳುವುದಲ್ಲ. ಇನ್ನು ಸ್ವಲ್ಪ ದಿವಸ ಆದ ನಂತರ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅವನ ಲಕ್ಷಣ ಹೀಗೆ, ಅವನು ಬರ್ತಾನೆ. ಅವನೇನರ್ಥ ಗೊತ್ತಡ, ಆ ಬ್ರಾಹ್ಮಣ ವಿದ್ವಾಂಸ ನಾನು ಹೇಳಿದ ಅರ್ಥವನ್ನು ಹೇಳ್ತಾನೆ ನೋಡ್ರಿ ಅಂತ ಹೇಳಿ ಮಧ್ವಾಚಾರ್ಯ ಹೊರಟು ಹೋದ್ರಂತೆ. ಹಾಗಾಗಿ ಮಧ್ವಾಚಾರ್ಯ ಹೊರಟು ಹೋದ್ರು. ಹೊರಟು ಹೋದ ಸ್ವಲ್ಪ ಸಮಯ ಆದ ನಂತರ ಅವರು ಹೇಳಿದ ಲಕ್ಷಣ ಉಳ್ಳ ಬ್ರಾಹ್ಮಣ ಬಂದ. ಅವನು ಹೇಳಿದ ಅಪಾಲ ಶಬ್ದಕ್ಕೆ ಅತಿ ತರುಣಿ ಅಂತ. ಆಗ ಅಲ್ಲಿದ್ದ ಎಲ್ಲ ವಿದ್ವಾಂಸರು ಹತ್ಕೊಂಡ್ರಂತೆ, ನಾವು ಮಧ್ವಾಚಾರ ಶಾಸ್ತ್ರದಲ್ಲಿ ಮಾತ್ರ ತಿಳ್ಕೊಂಡವರನ್ನು ತಿಳ್ಕೊಂಡಿದ್ದೇವೆ, ಅವರಿಗೆ ಮೂರು ಕಾಲದ ಜ್ಞಾನವೂ ಇದೆ, ಇಂಥ ಬ್ರಾಹ್ಮಣ ಬರ್ತಾನೆ ಹೇಳ್ತಾನೆ ಅಂದರೆ ಮೂರು ಕಾಲದ ಜ್ಞಾನ ಇದೆ. ತ್ರಿಕಾಲ ಜ್ಞಾನಿಗಳು ಕೇವಲ ಶಾಸ್ತ್ರಜ್ಞಾನ ಉಳ್ಳವರಲ್ಲ, ಸರ್ವಜ್ಞರು ಮಧ್ವಾಚಾರ್ಯರು ಅಂತ ಎಲ್ಲ ಅಂದ್ಕೊಂಡ್ರಂತೆ. ಉಜ್ವಲ ತರುಣಿ ಪದಾಖ್ಯಾತ ಭಾವಿ ಕವಿಜ್ಞ, ಭಾವಿ ಕಜ್ಞ ಅಂತುಂಟು, ಭಾವಿ ಕವಿಜ್ಞ ಅಥವಾ ನೀವೆಲ್ಲರೂ ಹೇಳೋದು ನಿಜಾಪಾಲ ಪದಾಖ್ಯಾತ ಭಾವಿ ಬುಧ ಬೋಧ, ನೀವೆಲ್ಲ ಹೇಳೋದು ನಿಜ. ನಿಜವಾಗಿ ಅಪಾಲ ಶಬ್ದಕ್ಕೆ ಸರಿಯಾದ ವ್ಯಾಖ್ಯಾನ ಮಾಡಿದವರು. ಮತ್ತೆ ಭಾವಿ ಬುಧ ಬೋಧ, ಮುಂದೆ ಯಾವ ಬ್ರಾಹ್ಮಣ ಬಂದು ಏನು ಹೇಳ್ತಾನೆ ಅಂತ ಅದನ್ನು ಮೊದಲೇ ತಿಳ್ಕೊಂಡವರು ಅಂತ ಅರ್ಥ. ಶಾರದೇರಿತ ಪದಚ್ಛೇದದಿ ಹಾಸ್ಯನಾದ ಶರಪ್ ನಾಳೆ ಮತ್ತೆ ಹೇಳ್ತೀನಿ.